ಇಷ್ಟು ಸಣ್ಣದು ಇದ್ದರು ಬಹು ಬುದ್ಧಿವಂತೆ. ಹೌದು, ಆಕೆ ಒಳ್ಳೆ ಬೆಲೆಯನ್ನೇ ಮಾಡಿದ್ದಾಳೆ. ನಡೆದು ನಡೆದು ಸಾಕಾಯ್ತು. ನಿನ್ನ ಬೋರ್ ಅನ್ನು ಬದಲಿಸಲು ನಾನೊಂದು ಕತೆ ಹೇಳ್ಬೇಕಾ? ಒಗ್ಗಟ್ಟೇನೋ? ಏ, ಇದು ಅದಲ್ಲ, ಇದು ನಿಜ ನಡೆದ ಕತೆ. ನಡೆದ ಕತೆ ಅಂದ್ರೆ ನೀನ್ ನಡೆಯುವ ಕತೆನಾ? ಹೇ ಪೆದ್ದಣ್ಣ, ನಡೆದ ಕತೆ ಅಂದ್ರೆ ನಿಜವಾಗಿಯೂ ಆದ ಕತೆ. ಒಂದು ದಿವಸ ನನ್ ಕಾಡಲ್ಲಿ ನಡ್ಕೊಂಡು ಬಂದಾಗ ಗುರುವೇ, ಇವತ್ತು ನಾನು ಆಪಲ್ ತಿಂತಿರೋದು, ಅದಕ್ಕೆ ಗುರುವೇ ಈ ಹಣ್ಣನ್ನು ನೀವು ತಗೊಳ್ಳಿ. ಇದೇನು, ಹಲಸಿನ ಮರ ಆಪಲ್ ತಿನ್ನುತ್ತೇನಾ? ಮೊಲಕ, ನೀನು ಯಾರಿಗೆ ಆಪಲ್ ಕೊಡ್ತಿರುವೆ? ಅದಂತೂ ಕತೆ. ಏನು ಕತೆ? ನನ್ನ ಗುರು ನಟ್ಟ ಹಲಸಿನ ಮರವಿತು. ನಾನು ಏನು ತಿನ್ನುದಾದರೂ ಅದರಲ್ಲೊಂದು ಭಾಗ ಈ ಮರಕ್ಕೆ ಕೊಡುವೆ. ಮೊಲ ಅಣ್ಣ ಈ ಮರದಲ್ಲಿ ವಾಸಿಸ್ತಾನ? ಇಲ್ಲ, ಗುರು ಸತ್ತು ಹೋದ್ರು. ಆದರೂ ನಾನು ಏನನ್ನು ಕೊಟ್ಟರೂ ಗುರು ತಿಂತಾರೆ. ನನ್ನ ಗುರುವಿನ ಆತ್ಮ ಈ ಮರದಲ್ಲಿದೆ. ಆದ್ದರಿಂದ ನಾನು ಕೊಡುವ ಹಣ್ಣು ಈ ಮರ ತಿನ್ನುತ್ತೆ, ನನ್ನ ಜೊತೆ ಮಾತನ್ನು ಆಡುತ್ತದೆ. ಹೇ, ಇದ್ಯಾವಣ್ಣ? ಗುರುವೇ, ಈ ಆಪಲ್ ಅನ್ನ ತಗೊಳ್ಳಿ, ನಾನು ಹೋಗ್ತೇನೆ. ಗೆಳೆಯರೇ, ಹೋಗುವೆನು. ಗಣೇಶ, ಇದರಲ್ಲಿ ಏನೋ ಸಮಸ್ಯೆವಿದೆ. ಸರಿಯಾಗಿ ಹೇಳಿದೆ ಗುಬ್ಬಿಮರಿ, ಇದರಲ್ಲಿ ಏನೋ ಸಮಸ್ಯೆ ಇದೆ. ಇದನ್ನು ನಾವು ಕಂಡುಹಿಡಿಯಬೇಕು. ಗುರುವೇ, ಇವತ್ತು ನಾನು ಕಲ್ಲಂಗಡಿ ಹಣ್ಣು ತಿಂತಿರೋದು, ತಗೊಳ್ಳಿ ನಿಮ್ಮ ಭಾಗ. ಮಗುವೆ, ದಿನವೂ ಆಪಲ್ ಕಲ್ಲಂಗಡಿ ಹಣ್ಣು ತಿಂದು ಗುರುವಿಗ ಸಾಕಾಯ್ತು. ಹಳ್ಳಿಗ ಹೋದ್ರೆ ಒಳ್ಳ ಬಾಳೆ ಹಣ್ಣು ಸಿಗುತ್ತದೆ. ನಾಳೆ ನೀನು ಬರುವಾಗ ಸ್ವಲ್ಪ ಬಾಳೆ ಹಣ್ಣು ತರಬೇಕು, ಆಯ್ತಾ? ಆಯ್ತು ಗುರುವೆ, ನಾಳೆನೇ ಬಾಳೆಹಣ್ಣು ತರುತ್ತೇನೆ. ಆಯ್ತು ಆಯ್ತು, ನೀನು ಬೇಗ ಹೋಗು. ನಾಳೆ ಬರುವಾಗ ಬಾಳೆಹಣ್ಣಿನೊಂದಿಗೆ ಬಾ. ಎಂತ ಆಶ್ವಾಸನೆ ದಡ್ಡ. ಗುರು ಆಗ್ಬೋದಲ್ಲ ಅಣ್ಣ, ತುಂಬಾ ಭಾಗ್ಯವಂತ. ಈ ಕಳ್ಳಮಂಗ ಪಾಪ ಮೊಲವನ್ನು ತುಂಬಾ ದಿವಸದಿಂದ ಮೋಸ ಮಾಡ್ತಿದೆ. ನಾಳೆನೇ ಇವನ ಮೋಸವನ್ನು ಬಯಲು ಮಾಡಬೇಕು. ಹೌದು ಹೌದು, ಗುರುವಿಗೆ ಬಾಳೆಹಣ್ಣಂದ್ರೆ ತುಂಬಾ ಇಷ್ಟ, ನನ್ನನ್ನು ತರೋಕೆ ಹೇಳಿದ್ದಾರೆ. ನಮ್ಗೆ ಅಣ್ಣನಿಗೆ ಮೊದಲು ಜೇನ್ ಕೊಟ್ರೆ? ಅದೇ ಒಳ್ಳೆಯ ರುಚಿಯಾ ಜೇನು. ಜೇನಾ? ಆಗ್ಬಹುದು ಆಗ್ಬಹುದು. ಅದಕ್ಕೀಗ ಜೇನು ಎಲ್ಲಿಂದ ಸಿಗುತ್ತೆ? ನೀನು ಹೆದರಬೇಡ,
ಜೇನು ನಾವು ತರುತ್ತೇವೆ ಗಣೇಶ. ಒಳ್ಳೆ ಮರಿಜೇನು, ಬೇಗ ಹೋಗಿ ಪೊದರಲ್ಲಿಡು. ತಗೊಳ್ಳಿ ಗುರುವೆ ಜೇನು. ಕಚ್ಚಿಸಿದೆ ಕಚ್ಚಿಸಿದೆ ಅಲ್ಲ, ಜಿಗಿದಿದೆ ಜಿಗಿದಿದೆ. ಮೊಲಗುರು ಯಾವಾಗ ಮಂಗಾದ್ರು? ಮೊಲಕ, ಇಷ್ಟು ದಿವಸದಿಂದ ಮಂಗ ನಿನ್ನನ್ನು ಮೋಸ ಮಾಡುತ್ತಿತ್ತು. ಅಯ್ಯೋ ಹೇ,